ಕ್ಷೇತ್ರಗಳಲ್ಲಿ ದುಡಿಯುವಂಥವರು, ಪತ್ರಕರ್ತರು, ಸಾಮಾಜಿಕ ಕ್ಷೇತ್ರದಲ್ಲಿರುವಂಥವರು, ಧಾರ್ಮಿಕ ಕ್ಷೇತ್ರದಲ್ಲಿರುವಂಥವರು, ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥ ಅವೆಲ್ಲ ನಮಗೆ ಕೊಟ್ಟಂಥ ಸಹಕಾರ ನಡೆಯುವಾಗ ನನ್ನ ಎದೆ ತುಂಬಿ ಬರ್ತಾ ಇದೆ. ಅದನ್ನು ನಾವು ನೆನೆಸಿಕೊಂಡು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಇನ್ನು ಮುಂದೆ ಕೂಡ ಈ ರೀತಿಯ ಒಂದು ಸಹಕಾರ ನಿಮ್ಮದು ಎಲ್ಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಚಿಂತಕನಾದ ಇಡಬ್ಲ್ಯೂ ವಿಲ್ಕಾಕ್ ಹೇಳುವಂತ ಒಂದು ಮಾತಿದೆ, ನಗು ಜಗತ್ತು ನಿನ್ನೊಂದಿಗೆ ನಗುತ್ತದೆ, ನಗು ಜಗತ್ತು ನಿನ್ನೊಂದಿಗೆ ನಗುತ್ತದೆ. ನಾವು ಇತರ ನೋಡಿ ನಗುವಾಗ ಅವರು ಸಹ ನಗುವನ್ನು ನಮಗೆ ಹಿಂತಿರುಗಿಸಿಕೊಳ್ತಾರೆ. ನನ್ನ ಒಂದು ಚಿಕ್ಕ ಅನುಭವವನ್ನು ನಾನು ನಿಮ್ಮೊಳಗೆ ಹಚ್ಚಿಕೊಳ್ಳಿ ಇಷ್ಟಪಡ್ತಾ ಇದ್ದೇನೆ. ಒಮ್ಮೆ ಅನೇಕ ವರ್ಷಗಳಿಂದ ನಾನು ಅವರು ಬಿಷಪ್ ಆಗಲಿಲ್ಲ, ನಾನು ಫಾದರ್ ಆಗಿದ್ದೆ. ಮಂಗಳೂರಿಂದ ನಾನು ನೆಲ್ಯಾಂಡಿಗೆ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೆ. ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ನನಗೆ ಸೀಟ್ ಸಿಕ್ಕಿದ್ದು, ಬಹಳ ಹಿಂದಿನ ಸೀಟ್ ಸಿಕ್ಕಿದೆ. ನಾನು ಆ ಸೀಟಲ್ಲಿ ಸಿಗೋ ಕೂತ್ಕೊಂಡು ಬಂದ ಇದ್ದೆ. ನಮ್ಮ ಬಂಟ್ವಾಳಕ್ಕೆ ಬರುವಾಗ ಬಸ್ ನಿಂತಿತ್ತು. ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದ ಒಬ್ಬ ಯುವಕ ಅಲ್ಲಿ ಒಂದು ಅವ್ರ ಕೂತಲ್ಲಿ ಒಂದು ಖರ್ಚಿಟ್ಟು ಹಾಕಿ ಹೊರಗೆ ಹೋದ, ಏನೋ ಕರೆಕ್ಟ್ ಹೋದ. ಸ್ವಲ್ಪ ಸಮಯ ನಂತರ ಒಬ್ಬರ ಅಜ್ಜರು ಬಂದು ಅದರಲ್ಲಿ ಕೂತ್ಕೊಂಡ್ರು, ಅಲ್ಲಿ ಕೂತ್ಕೊಂಡ್ರು. ಮತ್ತೆ ಮತ್ತೆ ಸ್ವಲ್ಪ ಸಮಯ ನಂತರ ಈ ಯುವಕ ಬಂದು ನೋಡುವಾಗ ಅಜ್ಜರ ಸೀಟನ್ನು ಅವನ ಆಕ್ರಮಿಸಿದ್ದಾರೆ. ಅವನು ಸಿಕ್ಕಾಪಟ್ಟೆಗೆ ಬೈದರು. ಈ ಅಜ್ಜರು ಸಹ ಅವರಿಗೆ ಬೈದರು, ನಿನ್ನದು ನಿನ್ನ ಕುಟುಂಬದವರಲ್ಲಿ ಕೆಲಸ ಬಸ್ಸು ನಂದು ಸಹ ಅಧಿಕಾರ ಉಂಟು, ನನಗೆ ಬಿಟ್ಟರು. ಅವರು ಜಟಪಟ್ಟೆ ಅದು ಕೊನೆಗೆ ಕಂಡಕ್ಟರ್ ಬಂದು ನೋಡುವಾಗ ಅಲ್ಲಿ ಒಂದು ಖರ್ಚು ಕೊಟ್ಟಲ್ಲ, ಅವರನ್ನು ಅಜ್ಜರನ್ನು ಎಬ್ಬಿಸಿ ಬಸ್ ಕಂಡಾಗಿ ಬಂತು. ನೋಡುವಾಗ ಈ ಅಜ್ಜರು ಹೀಗೆ ಮೇಲೆ ಹ್ಯಾಂಗಲ್ ಇಟ್ಕೊಂಡು ಈಗ ತುಂಬ್ತಾ ಇದ್ದಾರೆ. ನೋಡಿ ನನಗೆ ಬೇಸರಾಗಿ ನಾನು ಎದ್ದು ನಿಂತುಕೊಂಡು ಅಜ್ಜರಿಗೆ ನಾನು ನನ್ನ ಸೀಟ್ ಕೊಟ್ಟೆ. ನನ್ನ ಸೀಟ್ ಕೊಟ್ಟುವಾಗ ನನ್ನ ಸೀಟಲ್ಲಿ ಅಜ್ಜರು ಕೂತ್ಕೊಂಡ್ರು. ಆಗ ಇವಾಗ ಹೀಗೆ ನೋಡಿದೆ. ಆಮೇಲೆ ನೆಲ್ಲ ನನ್ನ ಹತ್ರ ಹೇಳ್ತಾನೆ, ಸ್ವಲ್ಪ ಪ್ರೀತಿಯಿಂದ ಮಾತಾಡಿದ್ರೆ, ಸ್ವಲ್ಪ ಪ್ರೀತಿಯಿಂದ ಮಾತನಾಡಿದ್ರೆ ನನ್ನ ಸೀಟನ್ನು ಅವ್ರಿಗೆ ಕೊಡ್ತಾ ಇದ್ದೆ. ಅವ್ರು ಜಬರ್ದಸ್ತ್ ಮಾಡ ಕೊಡ್ಲಿಲ್ಲಂತೆ. ಚಿಂತೆ ಕಟ್ತಾನೆ, ನಗು ಇತರರು ನಿಮ್ಮೊಂದಿಗೆ ನಗುತ್ತಾರೆ. ನಮ್ಮ ಮುಖದಲ್ಲಿ ನಗುವಿದ್ರೆ ಇತರರು ನಮ್ಮಲ್ಲಿ ನಗ್ತಾರೆ. ಆದ್ದರಿಂದ ಬೆಳ್ತಂಗಡಿ ನಾವೆಲ್ಲ ಇತರಿಗೆ ನಗುವನ್ನು ಕೊಡೋಣ. ನಗು ಕೊಡುವಾಗ ನಮಗೂ ನಗು ಬರ್ತಾ ಇದೆ. ಕಳೆದ ವರ್ಷ 2018 ನಮ್ಮ ಕರ್ನಾಟಕ ಅನೇಕ ವ್ಯಕ್ತಿಗಳನ್ನು ಕಳ್ಕೊಂಡು, ಅದರ ಮುಖ್ಯವಾಗಿ ನಡೆಯುವುದಾದ್ರೆ ನಮ್ಮ ಅಂಬರೀಷ್ರವರು, ಮಾಜಿ ನಟ ಮತ್ತು ನಮಾಜಿ ಮಂತ್ರಿಗಳಾಗಿದ್ದರು, ಮಂಡ್ಯದವರಿಗೆಲ್ಲ ಬಹಳ ಪ್ರೇರಣೆಯಾದಂಥ ಅಂಬರೀಷ್ ಮಂಡ್ಯದ ಗಂಡು ಎಲ್ಲ ಹೇಳಿ ಬಹಳ ಪ್ರೀತಿ ಅವರ ಮೇಲೆ ಬಹಳ ಅಭಿಮಾನ ಇತ್ತು. ಅದೇ ರೀತಿಯಲ್ಲಿ ನಮ್ಮ ಕೇಂದ್ರ ಮಂತ್ರಿಗಳಾಗಿದ್ದ ಅನಂತಕುಮಾರ್ರು ಸಹ ತೀರ್ಕೊಂಡ್ರು. ಅದೆಲ್ಲ ನಾವು ಓದಿದ್ದೇವೆ, ಅವರ ನೆನಪು ನಮ್ಮ ಮನಸ್ಸಿದೆ. ಆದರೆ ನಾವು ಇನ್ನೂ ಕಳ್ಕೊಂಡಿದ್ದ ಬಹಳ ಮುಖ್ಯ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಮಾಜಿ ಪ್ರಧಾನಿಯಾದಂಥ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ನೆನಪು ಸಹ ನಮ್ಮ ಮನಸ್ಸಲ್ಲಿ. ಅವರು ಹೇಳಿದ ಒಂದು ಮಾತು ಅವತ್ತು ಪತ್ರಿಕೆಯಲ್ಲಿ ಬಂದಿತ್ತು. ಅವರು ಹೇಳ್ತಾರೆ, ಹೇಳಿದರು ಒಂದು ಒಮ್ಮೆ, ಇವತ್ತು ಜನರ ಎಲ್ಲರ ಗಮನ ಮೂರು ಸಂಗತಿಯಲ್ಲಿ, ಮೂರು ವಿಷಯ. ಒಂದು ದುಡ್ಡು, ಎರಡು ಪದವಿ, ಮೂರು ಪ್ರತಿಷ್ಠೆ. ದುಡ್ಡಿಗಾಗಿ, ಪದವಿಗಾಗಿ, ಪ್ರತಿಷ್ಠೆಗಾಗಿ ಎಲ್ಲರೂ ಹಂಬಲ ಪಡ್ತಾರೆ ಎಂದಿದ್ದಾರೆ. ಆಮೇಲೆ ಅವರು ಹೇಳಿದರು, ಇವತ್ತು ಜನರ ನಾಲಿಗೆ ಉದ್ದವಾಗಿದೆ, ಇವತ್ತು ಜನರ ನಾಲಿಗೆ ಉದ್ದವಾಗಿದೆ, ಹೃದಯ ಚಿಕ್ಕದಾಗಿದೆ, ಜೇಬು ದೊಡ್ಡದಾಗಿದೆ. ನಾಲಿಗೆ ಉದ್ದವಾಗಿದೆ ಗೊತ್ತು ನಮಗೆ, ಏನೇನೋ ಬಡ ಆಗಿರ್ತಾರೆ, ಏನೇನೋ ಬಡ ಆಗಿರ್ತಾರೆ, ಏನೇನೋ ಬಡ ಆಗಿರ್ತಾರೆ, ನಾಲಿಗೆ ಉದ್ದವಾಗಿ ಬಿಡಬೇಕಲ್ಲಾಗಿರ್ತಾರೆ, ಬಡ ಆಗಿರ್ತಾರೆ. ಆದರೆ ಹೃದಯ ಬಹಳ ಚಿಕ್ಕದಾಗಿದೆ, ಜೇಬು ದೊಡ್ಡದಾಗಿದೆ. ಇದು ನಮ್ಮ ದೂರದೃಷ್ಟ ಅಂತ ನಾನು ಹೇಳ್ತೇನೆ. ಈ ಭಾರತವನ್ನು ಅರಿತುಕೊಂಡಂತಹ ಪ್ರಧಾನಿ ವಾಜಪೇಯಿ ನಾಲಿಗೆ ಉದ್ದವಾಗಿದೆ, ಏನೇನೋ ಹೇಳ್ತಾರೆ, ಆದರೆ ಹೃದಯ ಬಹಳಷ್ಟು ಚಿಕ್ಕದಾಗಿದೆ, ಜೇಬು ದೊಡ್ಡದಾಗಿದೆ. ಪ್ರಿಯರೇ, ಉದ್ದದ ನಾಲಿಗೆಯಿಂದ, ಸಣ್ಣ ಹೃದಯದಿಂದ, ದೊಡ್ಡ ಜೇಬಿನಿಂದ ನಮಗೇನು ಲಾಭ ಆಗುವುದಿಲ್ಲ. ಪವಿತ್ರ ಗ್ರಂಥ ಹೇಳ್ತದೆ, ನಿನ್ನ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಟುಕೋ, ಸ್ವಲ್ಪ ಮಾತನಾಡು, ಹೆಚ್ಚು ಕೆಲಸ ಮಾಡು, ಒಳ್ಳೆಯ ಮಾತುಗಳನ್ನು ಹೇಳು, ಇತರರಿಗೆ ಒಳ್ಳೆಯದನ್ನು ಮಾಡು, ಒಳ್ಳೆ ಮಾತು, ಚಿಕ್ಕ ಮಾತುಗಳು, ಸ್ವಲ್ಪ ಮಾತನಾಡು, ಒಳ್ಳೆಯದನ್ನು ಮಾಡು ಅಂತ ಹೇಳ್ತಾರೆ. ಅದೇ ಬೈಬಲ್ ಹೇಳ್ತದೆ, ನಿನ್ನ ಹೃದಯ ವಿಶಾಲವಾಗಲಿ, ಚಿಕ್ಕದಾದದ್ದು ಬೇಡ, ಹೃದಯ ವಿಶಾಲವಾಗಲಿ. ನಮ್ಮ ಭಾರತ ದೇಶ ವಿಶಾಲ ಹೃದಯವನ್ನು ಬೋಧಿಸುವಂಥ ದೇಶ. ಸುಖಿನೋ ಭವಂತು ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೆ ಸುಖವಾಗಲಿ ಎಂದು ಹೇಳಿದಂಥ ನಮ್ಮ ದೇಶ. ಆದರೆ ನಮ್ಮ ಹೃದಯ ವಿಶಾಲವಾಗಬೇಕು. ಪವಿತ್ರ ಗ್ರಂಥ ಬೈಬಲ್ ಹೇಳ್ತದೆ, ನಿಮ್ಮ ಹೃದಯ ವಿಶಾಲವಾಗಬೇಕು,
ಎಲ್ಲರನ್ನೂ ಸೇರಿಸಿಕೊಂಡಿದೆ. ಋಗ್ವೇದ ಹೇಳ್ತದೆ, ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎವ್ರಿ ಸೈಡ್, ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎವ್ರಿ ಸೈಡ್. ಉತ್ಕೃಷ್ಟವಾದಂಥ ಭಾವನೆಗಳು, ವಿಚಾರಗಳು ಎಲ್ಲ ಕಡೆಯಿಂದ ಬರಲಿ, ಅದನ್ನು ನಾವು ಸೇರಿಸಿಕೊಳ್ಳುವ ಎಂಬುದು ನಮ್ಮ ದೇಶದ, ನಮ್ಮ ಭಾರತ ದೇಶದ ಆತ್ಮದ ಒಂದು ವಿಚಾರ ಅಂತ ನಾವು ಅಂದ್ಕೊಳ್ಬೇಕು. ಹೃದಯ ದೊಡ್ಡದಾಗಲಿ ನಮ್ಮ ಬೆಳ್ತಂಗಡಿ ಅವರ, ನಮ್ಮ ಹೇಳಿದ್ರೆ ಹೃದಯ ದೊಡ್ಡದಾಗಲಿ. ಬೇರೆ ಬೇರೆ ಭಾಷೆ ಇದೆ, ಬೇರೆ ಬೇರೆ ರಾಜಕೀಯ ಪಕ್ಷಗಳಿವೆ, ಬೇರೆ ಬೇರೆ ಧರ್ಮೀಯರಿದ್ದಾರೆ, ಬೇರೆ ಬೇರೆ ಆಶಯಗಳಿವೆ, ಬೇರೆ ಬೇರೆ ತತ್ವಶಾಸ್ತ್ರಗಳು ಎಲ್ಲ ಇವೆ. ಆದರೆ ನಾವೆಲ್ಲ ಈ ಭೂಮಿ ತಾಯಿಯ ಮಕ್ಕಳು, ಈ ಬೆಳ್ತಂಗಡಿ ಪುತ್ರ ಪುತ್ರಿಯರು ನಾವು ಇವಾಗ ಅರ್ಥ ಮಾಡ್ಕೊಂಡು ಹೃದಯ ವಿಶಾಲವಾಗಲಿ ಎಲ್ಲರನ್ನು ಸೇರಿಸಿಕೊಳ್ಳುವ ಎಂಬ ಮಾತನ್ನು ಹೇಳಿದ್ದು ಇಷ್ಟಪಡ್ತಾ ಇದೆ. ಅದರೊಂದಿಗೆ ಜೇಬ ದೊಡ್ಡದಾಗಿದೆ, ಜೇಬು ದೊಡ್ಡದಾದರೆ ಹಣ ಬರ್ತದೆ, ಹಣದಿಂದ ಜೇಬು ದೊಡ್ಡದಾಗುತ್ತೆ. ಈ ಹಣದಿಂದ ಎಲ್ಲವನ್ನು ಸಾಧಿಸಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಪವಿತ್ರ ಗ್ರಂಥದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಸಿರಿ ಸಂಪತ್ತಿನಿಂದ ನಿನ್ನ ಬಾಳು ಧನ್ಯವಾಗುವುದಿಲ್ಲ, ಸಿರಿ ಸಂಪತ್ತಿನಿಂದ ನಿನ್ನ ಬಾಳು ಧನ್ಯವಾಗುವುದಿಲ್ಲ. ಯಾವುದು ನನ್ನ ಬಾಳನ್ನು ಜೀವನವನ್ನು ಧನ್ಯ ಮಾಡ್ತದೆ ಅಂತ ಹೇಳಿದ್ರೆ, ಪ್ರೀತಿ ಮತ್ತು ಕರುಣೆ, ಪ್ರೀತಿಯ ಮತ್ತು ವಾತ್ಸಲ್ಯದ ಜೀವನದಿಂದ ನಮ್ಮ ಜೀವನವನ್ನು ಧನ್ಯವಾಗಿಸಲಿಕ್ಕೆ ಸಾಧ್ಯವಾಗುವುದು. ಪ್ರಿಯರೇ, ನಾವೆಲ್ಲ ಜನಿಸುವಾಗ ತಾಯಿಯ ಹೊಟ್ಟೆಯಿಂದ ಬರುವಾಗ ನಮಗೆ ಉಸಿರಿತ್ತು, ಹೆಸರಿರಲಿಲ್ಲ. ನಮಗೆಲ್ಲ ಉಸಿರಿತ್ತು, ಹೆಸರಿರಲಿಲ್ಲ. ನಾವು ಸಾಯುವಾಗ ನಮಗೆ ಉಸಿರಿರುವುದಿಲ್ಲ, ಹೆಸರು ಮಾತಾಡಬೇಕು. ಹಾಗೆ ಹೆಸರು ಬೇಕಿದ್ರೆ ಪ್ರೀತಿಯಿಂದ ಮತ್ತು ಕರುಣೆಯಿಂದ ನಾವು ವರ್ತಿಸಬೇಕು, ಹೃದಯ ವಿಶಾಲವಾಗಬೇಕು. ನಮ್ಮ ಮಾತನ್ನು ಈ ಹೊಸ ವರ್ಷದ ಸಂದರ್ಭದಲ್ಲಿ ತಮಗೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಿಯರೇ, ತಾವೆಲ್ಲ ಪ್ರೀತಿಯಿಂದ ಆಗಮಿಸಿದ್ದೀರಿ, ಬಹಳ ಸಂತೋಷವಾಗಿದೆ ನಿಮ್ಮನ್ನೆಲ್ಲ ನೋಡುವಾಗ. ನಿಮ್ಮೆಲ್ಲರೂ ನಾನು ಗುರುತಿಸಿದ್ದೇವೆ, ನೋಡಿದರೆ ಯಾರು ನಾನು ಹೇಳೋದಿಲ್ಲ. ಇವತ್ತು ನಾವು ದೇವರ ಮಕ್ಕಳು, ನಾವೆಲ್ಲ ಸಹೋದರ ಸಹೋದರಿಯಾಗಿ ಸೇರಿಕೊಳ್ಳುವಾಗ ಯಾರು ಹೆಸರು ಹೇಳಿದೆ. ಇಲ್ಲಿ ಸೇರಿದ ಎಲ್ಲರನ್ನು ನೋಡಿ ಬಹಳ ಸಂತೋಷವಾಗಿ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ಆತ್ಮಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ.